ಹೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಚಾನಲ್ ಇವತ್ತು ನಾನು ಎಕ್ಸ್ಪ್ಲೋರಿಂಗ್ ಚಿಂತಾಮಣಿ ವ್ಲಾಗ್ ಫೋರ್ ಮಾಡ್ತಿದ್ದೀನಿ ಇದು ನಮ್ಮ ಚಿಂತಾಮಣಿಯಿಂದ ಫೈವ್ ಕಿಲೋಮೀಟರ್ಸ್ ಬಂದರೆ ಮುರುಗ್ಲ ಒಂದು ಊರು ಬರುತ್ತೆ ಆ ಊರಲ್ಲಿ ತ್ರೀ ಟೆಂಪಲ್ಸ್ ಇದ್ದಾವೆ ಟೆಂಪಲ್ಸ್ ಅಂದರೆ ಟೂ ಟೆಂಪಲ್ಸ್ ಇರೋದು ಇನ್ನೊಂದು ಟೆಂಪಲ್ ಬಂದುಬಿಟ್ಟು ಅದೇ ನಮ್ಮ ಫೇಮಸ್ ಆಗಿರುವ ಮುಸ್ಲಿಮ್ ದರ್ಗಾ ಒಂದಿದೆ ಅದು ನೆಕ್ಸ್ಟ್ ವೀಡಿಯೋಲಿ ಇಲ್ಲಾಂದರೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ ವ್ಲಾಗ್ ಮಾಡ್ತೀನಿ ಸೊ ಇವತ್ತು ನಾನು ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇದು ಫೈವ್ ಇಯರ್ಸ್ ಬ್ಯಾಕು ಈ ತಿರುಪ್ತಿನಿಂದ ತಂದು ವಿಗ್ರಹ ಇಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಫುಲ್ಲು ಫುಲ್ಲು ಜೋರಾಗಿ ಇಲ್ಲಿ ಉತ್ಸಾಹ ಎಲ್ಲ ಮಾಡ್ತಾರಂತೆ ಇಲ್ಲಿ ಮೇಲೆ ಕೋಟೆ ಎಲ್ಲ ಇದೆ ಬನ್ನಿ ತೋರಿಸ್ತೀನಿ ಅದು ಈ ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಗೋಣ ಏ ಈಗ ನಾನು ಮುರುಘಮಲ್ಲಾಗಿ ಬಂದಾಗ ಇಲ್ಲೊಂದು ಬೆಟ್ಟ ಕಾಣಿಸುತ್ತಲ್ಲ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಇಲ್ಲಿ ಲಾರ್ಡ್ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿ ಅಣ್ಣನ ಕೇಳೋಣ ಅವ್ರೂರು ಅವರು ಏನು ಹೇಳ್ತಾರೋ ಈ ದೇವಸ್ಥಾನ ಬಗ್ಗೆ ಅಂತ ಅವ್ರನ್ನೇ ಕೇಳೋಣ ಅಣ್ಣ ಏನು ಹೇಳ್ತೀರಣ ನೀವು ಈ ದೇವಸ್ಥಾನ ಬಗ್ಗೆ ಮುಂಚೆಯಿಂದ ಚಿಕ್ಕ ದೇವಸ್ಥಾನ ಇತ್ತು ಅಷ್ಟು ಫೇಮಸ್ ಇಲ್ಲ ಇವಾಗ ತಿರುಪ್ತಿಯಿಂದ ಮಹಾನ್ ಬಾವ್ರ ಲಾರ್ಡ್ ವೆಂಕಟ ಸ್ವಾಮಿ ದೇವಸ್ಥಾನ ತಂದು ವಿಗ್ರಹಕ್ಕೆ ಇವಾಗ ಸ್ವಲ್ಪ ಫೇಮಸ್ ಆಗಿದೆ ಸುತ್ತಮುತ್ತ ಅಲ್ಲಿಯವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಭಗವಂತನ ಹತ್ರ ಕೂತ್ಕೊಂಡು ವಿನಿಯೋಗವಾಗಿ ಆನಂದವಾಗಿ ಕೂತ್ಕೊಂಡು ಪ ತಿಂಡಿ ತೀರ್ಥ ಪ್ರಸಾದ ತಗೊಂಡು ಆರಾಮಾಗಿ ಊರುಗಳಿಗೆ ಹೋಗ್ತಾ ಇದ್ದಾರೆ ಬೇಜಾರು ಜನ ಒಂದು ಹತ್ತು ಸಾವಿರ ಜನ ಹತ್ತಿದ್ರು ನೆನ್ನೆ ವಾರ ಸಕ ಶನಿವಾರ ಹತ್ತು ಹತ್ತು ಸಾವಿರ ಜನ ಮೇಲೇನೆ ಹತ್ತಿದ್ರು ಲಾಸ್ಟ್ ಶನಿವಾರ ಅಂತ ಶನಿವಾರ ಶನಿವಾರ ಅಂತ ತೃಪ್ತಿಯಿಂದ ಬಂದಿರೋದಾ ತೃಪ್ತಿಯಿಂದ ವಿಗ್ರಹ ತಂದಿರೋದು ತೃಪ್ತಿಯಿಂದ ಲಾರ್ಡ್ ವೆಂಕಟಮ ಸ್ವಾಮಿಗೆ ತೃಪ್ತಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಕ್ಕಿರೋದು ರಮೇಶ್ ಅಂತ ರಮೇಶ್ ಅಂತ ವಿ ರಮೇಶ್ ಭಜಂತ್ರಿ ಅವರು ನಾವು ರಮೇಶ್ ಬರ್ರಿ ಅಂತ ಬರ್ರಿ ಏನ್ ಬರೋದು ಬರ್ತಾರೆ ಅವ್ರಿಗೆಲ್ಲ ಗೊತ್ತು ಸುತ್ತಮಗ್ಲ ಅಲ್ಲಿ ಅವ್ರಿಗೂ ಸುತ್ತಮುತ್ತಲ ವಿಲೇಜ್ ಅವ್ರಿಗೆ ಎಲ್ಲರಿಗೂ ಗೊತ್ತು ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ನಾಲ್ಕನೇ ಸನ್ವಾಗಿ ಈ ವರ್ಷ ಅನೌನ್ಸ್ಮೆಂಟ್ ಮಾಡಿಲ್ಲ ಆದ್ರೂ ಭಕ್ತಾಯಿದ್ರು ಸುಮಾರಾಗಿ ಒಂದು ಹತ್ತು ಸಾವಿರ ಜನಕ್ಕೆ ಮೇಲೆಗೇನೆ ಬಂದು ತೀರ್ಥ ಪ್ರಸಾದ ಊಟ ಎಲ್ಲ ಇತ್ತು ವಿನಿಯೋಗವಾಗಿ ಪ್ರಸಾದ ಮಾಡಿಕೊಂಡು ಆನಂದವಾಗಿ ಮಹಾನ್ ಭಾವದ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ನೈಟೆಲ್ಲ ಭಜನೆ ಆಯಿತು ನೈಟೆಲ್ಲ ಮಾಡಿದ್ದಾರೆ ಆನಂದ ಶನಿವಾರ ನೈಟು ನೈಟೆಲ್ಲ ಭಜನೆ ಆಯಿತು ಎಲ್ಲ ಆರಾಮಾಗಿ ಭಗವಂತನ ಹತ್ರ ಪ್ರಸಾದ ಲಾಸ್ಟ್ ಶ್ರಾವಣ ಶನಿವಾರ ದಿನ ಫುಲ್ ಎಲ್ಲ ಭಜನೆ ಇಲ್ಲಿ ಚೆನ್ನಾಗಿ ನಡೆಯಿತು ನಮ್ಮ ಮೆಟ್ಲೆಲ್ಲಾ ಇದೆಯಾ ಮೆಟ್ಲು ಸ್ವಲ್ಪ ಜಾಗ ಪೈಪ್ ಹಾಕಿದ್ದಾರೆ ಮೆಟ್ಲೆಲ್ಲಾ ಇದೆ ಹೊಸ್ದಾಗ ಮೆಟ್ಲೆಲ್ಲ ಮಾಡ್ರಿ ಪೈಪ್ ಎಲ್ಲಾ ಹಾಕವ್ರೆ ಭಾರಿ ಚೆನ್ನಾಗಿದೆ ಇವಾಗ ದೇವಸ್ಥಾನ ಚಿಕ್ಕವರು ದೊಡ್ಡವರು ಮುದುಕರು ಎಲ್ಲರೂ ಹತ್ತು ಹೋಗಿ ಬರೋದಕ್ಕೆ ಅನುಕೂಲವಾಗಿದೆ ಮುಂಚೆ ಸ್ವಲ್ಪ ಕಷ್ಟ ಇತ್ತು ಇವಾಗ ಆರಾಮಾಗಿ ಪೈಪೆಲ್ಲ ಹಾಕಿದ್ದಾರೆ ಮೆಟ್ಗೆಗಳೆಲ್ಲ ಇದೆ ಚಿಕ್ಕವರು ದೊಡ್ಡವರೆಲ್ಲರೂ ಹತ್ತಿ ಆರಾಮಾಗಿ ಹೋಗಿ ಮಹಾನ್ ಭಾವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಸರ್ ಆರಾಮಾಗಿ ಹೋಗ್ಬೋದು ಹ್ಞೂ ಸರಿ ಥ್ಯಾಂಕ್ಸ್ ಅಣ್ಣ ನಮ್ಮ ಈ ವಿಡಿಯೋಗೆ ಇಷ್ಟೊಂದು ಇದು ಹೇಳಿದ್ದಕ್ಕೆ ವಿಷಯ ಇನ್ಫಾರ್ಮೇಷನ್ ಹೇಳಿದ್ದಕ್ಕೆ ಸೊ ಸಬ್ಸ್ಕ್ರೈಬ್ ಮುಕ್ಕೂಸ್ ಮ್ಯಾಜಿಕ್ ಚಾನಲ್ ಅಣ್ಣ ಹಾಂ ಸರಿಪ್ಪ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಟು ಮುಕುಸ್ ಲೈಕ್ ಲೈಕ್ ಶೇರ್ ಸಬ್ ಶೇರ್ಸ್ ಥ್ಯಾಂಕ್ಸ್ ಅಣ್ಣ ಈಗ ನಾವು ಬೆಟ್ಟ ಹತ್ತತಾ ಹತ್ತಾ ನಮಗೆ ದಾರಿ ಗೊತ್ತಾಗಲ್ಲ ಅಂದ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ಸ್ ಹಾಕಿರ್ತಾರೆ ನೋಡಿ ಹಿಂಗೆ ಆರೋ ಮಾರ್ಕ್ಸ್ ಇದೆ ತಾನೇ ಹಿಂಗೆ ಆರೋ ಮಾರ್ಕ್ಸ್ ಹಾಕಿರ್ತಾರೆ ಇಲ್ಲಿ ಮೆಟ್ಲಿಲ್ಲ ಎಲ್ಲ ಕಲ್ಲುಗಳು ಒಂದು ಸ್ವಲ್ಪ ಮೆಟ್ಲಿರುತ್ತೆ ಒಂದು ಸ್ವಲ್ಪ ಕಲ್ಲಿರುತ್ತೆ ಒಂದು ಸ್ವಲ್ಪ ಮೆಟ್ಲಿರುತ್ತೆ ಒಂದು ಸ್ವಲ್ಪ ಕಲ್ಲಿರುತ್ತೆ ಹುಷಾರಾಗಿ ನಡಿಬೇಕು ಸೊ ಬನ್ನಿ ಹೋಗೋಣ ಹೀಗೆ ಬರ್ತಾ ಇದ್ದಂಗೆ ಇಲ್ಲಿ ರೋಡಲ್ಲೇ ಒಂದು ಉತ್ಕನಿಸುತ್ತೆ ಈ ಉತ್ಗೆ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗಿ ಯಾಕಂದರೆ ಅತ್ತಗೆ ಹತ್ತತ ಹತ್ತತಾ ಒಂದು ಸ್ವಲ್ಪ ಧೈರ್ಯ ಆದರೂ ಬರುತ್ತೆ ಸೊ ನಾಗಮ್ಮ ದೇವತೆಗೆ ಒಂದು ನಮಸ್ಕಾರ ಹಾಕ್ಕೊಳ ನೋಡ್ತಿದ್ರೆ ತಾನೆ ಉತ್ತು ಎಷ್ಟು ಚೆನ್ನಾಗಿದ್ಯೋ ಅಂತ ಚೆನ್ನಾಗಿದೆ ಅಂತ ಉತ್ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬಾರ್ದು ಇವತ್ತು ಯಾಕೆ ಅಂದರೆ ಹಾಗೂ ಆ್ಯಟಿಟ್ಯೂಡ್ ಇರುತ್ತೆ ಆ್ಯಟಿಟ್ಯೂಡ್ ಇದ್ದಾಗ ಒಂದು ಬೈಟ್ ಹಾಕಿದ್ರೆ ಅಷ್ಟೇ ನಮಗೆ ಸೊ ಈ ಅಂತ ಹಂಗೆ ಮೇಲೆ ಹೋಗ್ತೀವಿ ಸೊ ಬನ್ನಿ ಹೋಗೋಣ ಅವರು ಮೆಟ್ಲಿದೆ ಅಂದ್ಕೊಂಡ್ವಿ ಇಲ್ಲಿ ಮೆಟ್ಲಿಲ್ಲ ಫುಲ್ಲು ಮೆಟ್ಲು ಬದಲು ಫುಲ್ ಕಲ್ಲಿದೆ ಕಲ್ಲುಗಳ ಮೇಲೆ ಹತ್ಬೇಕು ಒಂದು ಸ್ವಲ್ಪ ಮೆಟ್ಲಿದೆ ಅದು ಮೆಟ್ಲು ಅನ್ನೋಕ್ಕೂ ಆಗೋಲ್ಲ ಕಲ್ಲುಗಳಲ್ಲೇ ಮೆಟ್ಲು ಥರ ಇದೆ ಅದನ್ನೇ ನಾವು ಹತ್ತಾ ಬರಬೇಕು ಇಲ್ಲಿ ಅಲ್ಲಲ್ಲಿ ಏನು ಮೆಟ್ಲು ಕಟ್ಟಿದ್ದಾರೆ ಎಲ್ಲೋ ಬೋರ್ಡ್ ಕಾಣಿಸ್ತಿದ್ದೆ ತಾನೆ ಆ ಮೆಟ್ಲನ್ನ ಕಟ್ಟೋಕ್ಕೆ ಸಹಾಯ ಮಾಡಿರೋರೆ ಈ ನೇಮ್ ಬೋರ್ಡಲ್ಲಿರೋ ಹೆಸ್ರುಗಳು ಸೊ ಇಷ್ಟಾದರೂ ಅಲ್ಲಲ್ಲ ಕಲ್ಲುಗಳಿದ್ದಾಗ ಒಂದು ಸ್ವಲ್ಪ ಮೆಟ್ಲು ಕಟ್ಟಿ ನಮ್ಮ ಅತ್ತಕ್ಕೆ ನಮಗೆ ಸಹಾಯ ಮಾಡಿರೋ ಇವ್ರಿಗೂ ಒಂದು ನಮ್ಮ ಧನ್ಯವಾದ ತಿಳ್ ಸಾರಿ ಸಾರಿ ನಾವು ಇಲ್ಲಿ ಬೆಟ್ಟ ಹತ್ತಾ ಹತ್ತಾ ಬಂದಾಗ ಇಲ್ಲಿ ಒಂದು ಕಾಣಿಸುತ್ತೆ ಏನು ಅಂದರೆ ಅದು ವೆಂಕಟೇಶ್ವರ ಸ್ವಾಮಿದು ನಾಮ ಮತ್ತು ಅವ್ರದ್ದು ಅಸ್ತ್ರಗಳು ಕಾಣಿಸುತ್ತೆ ಸೊ ಇಲ್ಲಿ ಬಂದಾಗ ಒಂದು ಅರ್ಧ ಬೆಟ್ಟ ಹತ್ತಿದ್ದೀವಿ ಅಂತ ಇನ್ನು ಬರೀ ಅರ್ಧ ಬೆಟ್ಟ ಹತ್ತಿದ್ದೀವಿ ಫುಲ್ ಬೆಟ್ಟ ಹತ್ತಿಲ್ಲ ಫುಲ್ ಬೆಟ್ಟ ಹತ್ತಬೇಕಂದ್ರೆ ಆದರೂ ಇರಬೇಕು ಇಲ್ಲಾಂದರೆ ದೇವ್ರು ನೋಡಬೇಕು ಅಂತ ಛಲ ಆದರೂ ಇರಬೇಕು ಅವಾಗಿ ಅಲ್ಲಿ ಈ ದೇವಸ್ಥಾನ ಹತ್ತೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾನು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ಸೊ ಬನ್ನಿ ಕೊನೆಗೆ ಬೆಟ್ಟ ಹತ್ತು ಹತ್ತೋಣ ಸೊ ಬಂದಾಗ ಒಂದು ಸ್ವಲ್ಪ ನೀರು ಹೋಗಿ ಎತ್ಕೊಂಡ್ಬಂದು ನಿಮ್ಮ ಜೊತೆಯಲ್ಲಿ ಯಾಕಂದರೆ ಇಲ್ಲಿ ಆಯಾಸ ಆದಾಗ ಕುಡಿಯೋಕ್ಕೆ ಈಸಿ ಆಗುತ್ತೆ ಮತ್ತು ಬ್ಯಾಗು ಏನೂ ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇಲ್ಲಿ ಮೆಟ್ಲು ಇದೆ ಆದರೆ ಎಂಥ ಮೆಟ್ಲು ಅಂದರೆ ಕಲ್ಲನ್ನೇ ಕೆತ್ತನೆ ಮಾಡಿ ಮೆಟ್ಲು ಹಾಕಿದ್ದಾರೆ ಸೊ ಹತ್ತಕ್ಕೂ ಆಗೋಲ್ಲ ಒಂದು ಸ್ವಲ್ಪ ಹುಷಾರಾಗಿ ನೋಡಿ ಹತ್ತಬೇಕು ಇನ್ನು ಜಾಸ್ತಿ ಇದೆ ಗುರು ಹತ್ತಬೇಕು 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 ಹತ್ ತಾನೇ ಇರಬೇಕು ಈ ತಿರುಪ್ತಿ ಎಲ್ಲಾದರೂ ಈಸಿ ಅಂತ ಮೆಟ್ಲು ಆರಾಮಾಗಿ ಹಾಕಿರ್ತಾರೆ ಇಲ್ಲ ಹಂಗಿಲ್ಲ ಮೆಟ್ಲು ಆಯಾಸ ಆಗುತ್ತೆಪ್ಪ ಗುರು ಇಲ್ಲಿ ನಮ್ಮ ಕನ್ನಡಿಗಿರಲ್ಲ ಇವರು भाई किधर से आया तू तो आप आया राजस्थान से राजस्थान इंदा बंदी तरह भाई राजस्थान माने इधर इस तुम काम करते क्या चिंता, चिंता, मनीच। चिंता, चिंता मनी चिंता मनी छा चिंतामणि अंगड़ी थे सो राजस्थान और इवरू बंधी इवरू कहला ना इवरू हिंदी भाषा लेने क्या कहते हैं आप इस देवालय के बारे में अच्छा लगा हमको दर्शन करके बहुत अच्छा लगा और इसमें चढ़ने में बहुत टाइम लगा और इसमें ग्यारह सो एक हजार एक सौ ग्यारह सीढ़ियाँ है और देखने के लिए बहुत चीजें है और पानी भी है पीने के सब सुविधा है और और तुमको यहाँ आ रहा है क्या यहाँ यहाँ तो आके हमको अच्छा लगा आ, और अच्छे आ, भाई भी मिले बंधु भी मिले और आपको सुस्त भी हो रहा है क्या हाँ थोड़ा थकान भी हुआ अपन बहुत आ, बाद में खुशी हुई, हुई। क्यों खुशी हुई ओ आपा नीचे आ रहे ना इसलिए खुशी हाँ, हो रहा है अब खुशी हो जाना है ना जाना है हमको <laughs> सेक एक तरफ क्या माए वो खाते जुनून जुनून हाँ। जुनून बढ़िया है अब तो वापस भी आएंगे ऐसा हाँ। कुछ नहीं है ओके भाई अच्छा भाई अच्छा भाई हैप्पी नहीं नहीं ओके भाई सब्सक्राइब टू तो मुक्कुस मैजिक चैनल का हो भाई क्या नाम है मुक्कुस मैजिक मुक्कुस मैजिक मैजिस हां मुक्कुस मैजिक सब्सक्राइब ಸರ್ಪ್ರೈಸ್ ತರೋ ಟು ಮುಕ್ಕೂಸ್ ಮ್ಯಾಜಿಕ್ ಮುಕ್ಸು ಮೇಜಿಸ್ ಚಾನಲ್ ಚಾನಲ್ ಓಕೆ ಬೈ ಮುತಾತು ಓಕೆ ಬೈ ಬತಾತಾ ಓಕೆ ಸೊ ಇವರು ಕೇಳಿದ್ರಲ್ಲ ಇವ್ರು ಬಾಯ್ ಇಲ್ಲಿ ಏನು ಹೇಳಿದ್ರು ಇವರು ಇವರು ರಾಜಸ್ಥಾನಿಂದ ಬಂದಿದ್ದಾರೆ ಆದರೆ ನಮ್ಮ ಚಿಂತಾಮನೆಯಲ್ಲೇ ಇವರು ಅಂಗಡಿ ಇದೆ ಅಂತೆ ಅಲ್ಲಿಂದ ಇಲ್ಲಿ ಬಂದಿರೋದು ಇವರು ದೇವಸ್ಥಾನ ನೋಡೋಕ್ಕೆ ಸೊ ಈ ದೇವಸ್ಥಾನ ಅಂದರೆ ನೋಡ್ತಾ ಇದ್ದಿರ್ತಾನೆ ಈ ವೆಂಕಟಮಸ್ವಾಮಿ ದೇವಸ್ಥಾನ ಎಷ್ಟು ಫೇಮಸ್ಸು ಅಂತ ಸೊ ಬನ್ನಿ ಹತ್ತ ಹತ್ತಾ ಇನ್ನೂ ಮಾತಾಡ್ಕೊಂಡು ಹೋಗೋಣ ಈಗ ನಾವು ಮೆಟ್ಲು ಹತ್ತುತ್ತಾ ಬರ್ತಾ ಬರ್ತಾಯಿರ್ತೀವಲ್ಲ ಏನಾದರೂ ಜಾರ್ದಿರ ಹಂಗೆ ಇದು ಪೈಪ್ಗಳಿಡ್ತಾರೆ ಈ ಪೈಪ್ನ ಇಟ್ಕೊಂಡು ಆರಾಮಾಗೆ ನಾವು ಹತ್ಬೋದು ಆರಾಮಾಗಿ ಹತ್ತತೀವಿ ಅಂದರೆ ಅಷ್ಟು ಆರಾಮಾಗಿ ಹತ್ತೋಕ್ಕಾಗಲ್ಲ ಯಾಕಂದರೆ ಹತ್ತತಾ ಹತ್ತತಾ ಆಯಾಸ ಬಂದೇ ಬರುತ್ತೆ ಇಲ್ಲಿ ಬಂಡೆ ಹಿಂಗಿರುತ್ತಲ್ಲ ಬಂಡೆ ಈಗ ಹಿಂಗಿರುತ್ತಲ್ಲ ಈ ಬಂಡೆ ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಾಂದರೆ ಮುಲ್ಗಿ ಮುಲ್ಗಿ ಅಂದರೆ ಎಷ್ಟೋ ನಿಮ್ಮ ಮನೆ ಥರ ಮುಲ್ಗಕ್ಕೆ ಹಂಗಲ್ಲ ಒಂದು ಸ್ವಲ್ಪ ಹೊತ್ತು ಮುಳಗಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ತಗೊಂಡು ಮತ್ತೆ ಹತ್ತಕ್ಕೆ ಶುರು ಮಾಡಿ ಇಲ್ಲಿ ನೋಡ್ತಿದ್ದಿರ್ತಾನೆ ಇಲ್ಲಿ ಮೆಟ್ಲು ಹೆಂಗಿದ್ಯೋ ಇಲ್ಲಿ ಅಂಥ ಕೊಂಬಿ ಏನು ಹಾಕಿಲ್ಲ ಹಿಡ್ಕೊಂಡು ಹತ್ತಕ್ಕೆ ಸೊ ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ಹುಷಾರಾಗಿರಬೇಕು ಅಂತ ಇದ್ದಿರ್ತಾನೆ ಬಿದ್ರೆ ಹೆಂಗೆ ಬೀಳ್ತೀವೋ ಬಿದ್ರೆ ಡೈರೆಕ್ಟು ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಹತ್ತಿದೀವೋ ಅಲ್ಲೋಗಿ ಬೀಳ್ತೀವಿ ನೋಡ್ತೀವಿ ನೋಡಿ ಇಲ್ಲಿ ಹೆಂಗಿದ್ಯೋ ಬೆಟ್ಟ ಫುಲ್ಲು ಸ್ಲ್ಯಾಂಟಾಗಿದೆ ಬಿದ್ರೆ ಈ ಜಾರ ಬಂಡಿಯಲ್ಲಿ ಮಕ್ಕಳು ಜಾರತಾರಲ್ಲ ಹಿಂಗೆ ಒಂದೇ ಸಾರಿ ಜಾರ್ಕೊಂಡು ಹೋಗ್ತಾರಲ್ಲ ಹಂಗೆ ಹೋಗಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬೀಳ್ತೀವಿ ಹೂ ಸ್ಟಾ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಈಗ ನಾವು ಬಂದಿದ್ದೀವಿ ತಾನೆ ಬೆಟ್ಟದ ಮೇಲೆ ಆತ ಇಲ್ಲಿ ಒಂದು ಅಣ್ಣ ಇದ್ದಾನೆ ಭಾನು ಪ್ರಕಾಶ್ ಅಣ್ಣ ಅಂತ ಅಯ್ಯ ನನ್ನ ಫೇಸ್ ರಿವೀಲ್ ಮಾಡ್ಯ ಬಟ್ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೇನೆ ಸೊ ಬನ್ನಿ ಆಯ್ನ ಬಾಯಲ್ಲಿ ಕೇಳೋಣ ಏನು ಹೇಳ್ತೇವೆ ಇಲ್ಲಿನ ಸತ್ಯ ಅಣ್ಣ ಇಲ್ಲಿ ಕುಂಟೆ ಇದೆ ತಾನೆ ಇದ್ರ ಇದೇನಣ್ಣ ಇದು ತುಂಬ ಪ್ರಾಚೀನ ಕಾಲದಿದ್ದು ಯಾವತ್ತೂ ನೀರು ಕಮ್ಮಿ ಆಗೋಲ್ಲ ಇಲ್ಲಿ ಮೊನ್ನೆ ಸ್ಟ್ ಸಣ್ಣ ವರ್ಗಗಳಾಗುತ್ತಲ್ವಾ ಎವ್ರಿ ಸ ಲಾಸ್ಟ್ ಸ್ಯಾಟರ್ಡೆ ಇಲ್ಲೊಂದು ಫಂಕ್ಷನ್ ಥರ ಆಗುತ್ತೆ ಫಂಕ್ಷನ್ ಥರ ಆದರೆ ಮೊನ್ನೆ ಸರಿ ಒಂದು ತರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಮೆಂಬರ್ಸ್ ಬಂದಿದ್ದರು ಮತ್ತೆ ಎಲ್ಲರೂ ಬಂದವರೆಲ್ಲ ಇಲ್ಲೇ ನೀರು ಕುಡಿತಾರೆ ಆ್ಯಸ್ ಇಟ್ ಈಸ್ ಕೆಳಗಡೆನೋ ಒಂದು ಬಸವಣ್ಣ ಬಾಯಲ್ಲಿ ನೀರು ಬರುತ್ತೆ ಅಂತ ಒಂದಿದೆ ಕೆಳಗಡೆ ಶಿವನ್ ದೇವಸ್ಥಾನ ಹಾಂ ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಹಿಂಗೆ ಇರುತ್ತೆ ಬಟ್ ಪ್ರತಿ ಯಾರಾದರೂ ಬರ್ತಾರೆ ಎಲ್ಲರೂ ಇಲ್ಲೇ ನೀರು ಕುಡಿತಾರೆ ಅದೊಂಥರ ಪ್ರಾಚೀನ ಕಾಲದ್ದು ನಾನು ಕುಡಿತೀನಿ ಚೆನ್ನಾಗಿರುತ್ತೆ ಆಯಿತು ಆಮೇಲೆ ಸೊ ಆ ಎಣ್ಣೆ ಹೇಳ್ದಂಗೆ ನಾವು ಕುಡಿಯೋ ನೀರು ಹೆಂಗಿರುತ್ತೆ ಅಂತ ಬನ್ನಿ ಟ್ರೈ ಮಾಡೋಣ ಹೌದಣ್ಣ ಟೇಸ್ಟ್ ಆಗಿದೆ ಫುಲ್ ಸ್ವೀಟ್ ಆಗೂ ಇದೆ ಅಣ್ಣ ಇಲ್ಲಿ ನೀರು ಕಡಿಮೆನೇ ಆಗಲ್ಲ ನೀರ್ ಯಾವತ್ತು ಕಡಿಮೆ ಆಗಲ್ಲ ಹಿಂಗೆ ಫುಲ್ ಯಾವತ್ತು ನೀರು ಇದ್ದೇ ಇರುತ್ತೆ ಹ್ಮ್ ನಾನು ಫಸ್ಟ್ ಚಿಕ್ಕವಾಗಿಂದ ನೋಡ್ತಾ ಇದ್ದೀನಿ ಇದು ಹಿಂಗೆ ಆಯ್ತಾ ನೀರು ಫಸ್ಟ್ ನೀವು ಚಿಕ್ಕವಾಗಿನಿಂದ ನೋಡ್ತಿದ್ರೆ ಇದು ಹಿಂಗೆ ಇದೆಯಾ ನಾ ಸೊ ಅದು ಇದು ಈ ದೇವಸ್ಥಾನ ಒಂದಿದೆಯಲ್ಲ ಅದ್ರ ಬಗ್ಗೆ ನೀವು ಹೇಳ್ತೀರಾ ಅಣ್ಣ ಈ ದೇವಸ್ಥಾನ ಕಾಣಿಸ್ತಿದ್ರ ಏನ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ತುಂಬಾ ಹಳೆ ಕಾಲದ್ದು ಮೊನ್ನೆ ತಾನೇ ಅಲ್ಲಿ ಹೊಸ ದೇವರು ಒಂದು ಪ್ರತಿಷ್ಠಾಪನೆ ಮಾಡಿದ್ರು ಸುಮಾರು ವರ್ಷಗಳಿಂದ ಏನು ಶ್ರಾವಣ ಶನಿವಾರಗಳು ಬರುತ್ತೋ ಅದೆಲ್ಲ ಇಲ್ಲೇ ಪೂಜೆ ಮಾಡ್ತಿದ್ದು ಇವತ್ತಿಗೂ ಫಸ್ಟ್ ಇಲ್ಲಿಗೆ ಬಂದ್ಬಿಟ್ಟೆ ಅಲ್ಲಿಗೆ ಹೋಗ್ತಾರೆ ಅನ್ನೋ ಈ ದ್ ನಂಬಿಕೆ ಏನಾದ್ರು ಅನ್ಕೊಂಡ್ರೆ ನಿರ್ವರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಇಲ್ಲ ಇದು ಇಲ್ಲೇ ಇಟ್ಟಿದಾರೆ ಹೌದು ಫೋಟೋ ಹೌದು ಹೌದು ಚಿಕ್ಕದು ಅಂತ ಒಂಥರ ಕಲಿದ್ದಂಗೆ ಬಟ್ ಆತರ ಇದ್ ಮಾಡ್ಕೊಂಡಿದ್ರೆ ತುಂಬಾ ಪ್ರಾಚೀನ ಕಾಲದಿಂದಲೂ ಅವರು ಯಾರಾದ್ರೂ ಇಲ್ಲೊಂತರ ಇಲ್ಲೇ ಪೂಜೆ ಮಾಡ್ಬಿಟ್ಟು ಹೋಗ್ತಿದ್ದುದು ಇಲ್ಲೇ ಇಲ್ಲೇ ಪೂಜೆ ಮಾಡಿಬಿಟ್ಟು ಹೋಗ್ತಿದ್ದು ಅಂದ್ರೆ ಜನ್ರು ಯಾರೇ ಬಂದ್ರು ಫಸ್ಟ್ ಇಲ್ಲಿ ಹೋಗ್ ಇಲ್ಲಿ ಬಂದ್ಬಿಟ್ಟೆ ಮತ್ತೆ ಅಲ್ಲಿ ಮಾಡೋ ಹ ಸರಿ ಅಣ್ಣ ಒಂದ್ಸರಿ ತೋರಿಸ್ಬಿಡ್ತೀನಿ ಬಿಡ್ತೀನಿ ಅವ್ರಿಗೂ ಹೆಂಗಿದೆ ಅಂತ ಇಲ್ಲೇ ಮೊದಲು ಜನರು ಯಾ ಈ ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ಈ ದೇವಸ್ಥಾನ ವಿಸಿಟ್ ಕೊಟ್ಟೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋದಂತೆ ಇಲ್ಲಿ ಬರೀ ಒಂದು ಫೋಟೋ ಇದೆ ಆದ್ರೇನು ಜನರು ಇದೇ ದೇವಸ್ಥಾನಕ್ಕೆ ಬರೋದು ಮೊದ್ಲು ಇಲ್ಲಿ ಇದು ಏನೋ ಕಾಣಿಸ್ತಿದೆ ಊಟ ಮಾಡೋದೆಲ್ಲ ಇಲ್ಲಿ ಊಟ ಮಾಡೋದೆಲ್ಲ ಕಾಣಿಸ್ತಿದೆ ಇಲ್ಲೇ ಊಟ ಜನಕ್ಕಾಗ್ಲಿ ಇಪ್ಪತ್ ಸಾವಿರಕ್ ಆಗ್ಲಿ ಮೂವತ್ ಸಾವಿರಕ್ಕಾಗ್ಲಿ ಇಲ್ಲೇ ಊಟ ಮಾಡ್ಬಿಟ್ಟು ಇಲ್ಲೇ ಬಡಿಸ್ತಾರೆ ನೋಡ್ತಿದ್ದಿರ್ತಾನೆ ಇಲ್ಲಿ ಎಷ್ಟು ಸಾವಿರ ಜನ ಆಗ್ಲಿ ಇದ್ರೇನು ಇಲ್ಲೇ ಊಟ ಮಾಡ್ತಾರಂತೆ ಇಲ್ಲಿ ನೋಡ್ತಿರ್ತಾನೆ ಇಲ್ಲೇ ಊಟ ಮಾಡೋದು ಇಲ್ಲೇ ಬಡಿಸೋದಂತೆ ಅಣ್ಣ ಬಡಿಸೋದಂದ್ರೆ ಇಲ್ಲೇ ಕೂತ್ಕೊಂತಾರೆ ಇಲ್ಲಿ ಬೆಟ್ಟ ಕಾಣಿಸ್ತಿದ್ದೇನ ಇಲ್ಲಿ ಇಲ್ಲೇ ಕುತ್ಕೊಂತಾರಂತೆ ಇಲ್ಲಿ ಎಷ್ಟೇ ಜನರು ಎಷ್ಟೇ ಲಾಸ್ಟ್ ಶನಿವಾರ ಅಲ್ಲಿ ಶ್ರಾವಣ ಶನಿವಾರ ಇಪ್ಪತ್ತೈದು ಸಾವಿರ ಜನ ಬಂದಿದ್ದಾರೆ ಅಂತ ಇನ್ನೊಬ್ಬರು ಹೇಳ್ತಾರೆ ಅಲ್ಲಿ ಕೆಳಗಡೆ ಒಬ್ಬರು ಕೇಳಿದೆ ನಾವು ಸಾವಿರ ಜನ ಅಂತ ಹೇಳಿದ್ರು ಟ್ವೆಂಟಿ ಫೈವ್ ತೌಸಂಡ್ ಹನ್ನೆರಡು ಗಂಟೆ ಒಳಗಡೆ ಊಟ ಎಲ್ಲ ಟ್ವೆಂಟಿ ಫೈವ್ ತೌಸಂಡ್ ಮೆಂಬರ್ಸ್ಗೆ ಹನ್ನೆರಡು ಗಂಟೆ ಒಳಗಡೆ ಎಲ್ಲಾ ಊಟ ಆಗಿದೆ ಅಂದ್ರೆ ಅವರು ಹದಿನೈದು ಸಾವಿರ ಇಪ್ಪತ್ ಸಾವಿರ ಜನಕ್ಕೆ ಊಟ ಮಾಡಿದ್ರಂತೆ ಅದು ಟ್ವೆಲ್ ಓ ಕ್ಲಾಕ್ ಗೆಲ್ಲ ಮುಗ್ದಿದೆ ಅಂತ ಇನ್ನ ಎಷ್ಟು ಜನ ಬಂದಿರ್ಬೋದು ಹೌದಣ್ಣ ಕರೆಕ್ಟ್ ಟ್ವೆಲ್ ಓ ಕ್ಲಾಕ್ ಗೆ ಮುಗ್ದಿದೆ ಅಂದ್ರೆ ಇನ್ನ ಎಷ್ಟ ಎಷ್ಟು ಜನ ಬಂದಿರ್ಬೋದು ಊಟನೇ ನಾನ್ ಕೇಳ್ದಂಗೆ ಊಟನೇ ಅಷ್ಟು ಇಪ್ಪತ್ ಸಾವಿರ ಜನಕ್ಕೆ ಮಾಡಿದ್ರಂತೆ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಎಲ್ಲ ಮುಗ್ದಿದೆ ಅಂದ್ರೆ ಬಂದ್ ಹೋಗಿರ್ತಾರಲ್ವಾ ಹಂಗೆ ಕೊನೆಗೆ ನಾವು ಬಂದೇ ಬಿಟ್ವಿ ಆ ದೇವಸ್ಥಾನಕ್ಕೆ ಸೊ ಇಲ್ಲಿ ನೋಡ್ತಿದ್ದೆ ತಾನೆ ಇದೇ ಲಾರ್ಡ್ ಸ್ವಾಮಿ ತಿರುಪ್ತಿನಿಂದ ತಂದು ಇಟ್ಟು ಇಲ್ಲಿ ವಿಗ್ರಹ ಇಟ್ಟಿದಾಗ ಇದು ಫೇಮಸ್ ಆಗಿದೆ ಫುಲ್ಲು ದೇವಸ್ಥಾನ ಇದು ಫೇಮಸ್ ಆಗಿರೋದು ಸೊ ಬನ್ನಿ ಆ ವಿಗ್ರಹನ ತೋರಿಸ್ತೀನಿ ಸೊ ಬಾಗಿಲು ಹಾಕಿರ್ಬೋದೇನೋ ಬನ್ನಿ ಇದೇ ಅನ್ನೋದು ನೋಡೋಣ ಗುರು ಎಲ್ಲರಿಗೂ ಗೊತ್ತಿದ್ದಂಗೆ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲಿರುತ್ತೋ ಎಲ್ಲೆಲ್ಲ ಗುಂಡು ಒಡಿಸ್ತಾರೆ ಅಂತ ಇರ್ತಾನೆ ಈ ದೇವಸ್ಥಾನದಲ್ಲಿ ಗುಂಡು ಹೊಡೆಸ್ತಾರೆ ಹೌದು ನಿಜ ನೀವು ಕೇಳ್ತಿರೋದು ಈ ದೇವಸ್ಥಾನದಲ್ಲಿ ಗುಂಡು ಅಂದರೆ ಯಾಕೆ ಇಲ್ಲಿ ಗುಂಡು ಒಡಿಸ್ಕೊತಾರೆ ಅಂದರೆ ಇದು ತಿರುಪ್ತಿನಿಂದ ತಂದು ಇಟ್ಟಿರೋ ವಿಗ್ರಹ ತಾನೇ ಅದಕ್ಕೆ ಇಲ್ಲಿ ಸತ್ಯ ಇದೆ ಅಂದ್ಬಿಟ್ಟು ಜನರು ಇಲ್ಲಿ ಇಲ್ಲಿ ಗುಂಡು ಒಡ್ಸೋಕ್ಕೆ ಇಷ್ಟಪಡ್ತಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೋಡ್ತಿರ್ತಾನೆ ಈ ಬೆಟ್ಟದ ಮೇಲೂ ಗುಂಡು ಒಡಿಸ್ತಾರೆ ಜನರು ಸೊ ಏನು ಸತ್ಯ ಅಂದರೆ ಇಲ್ಲಿ ನಾನು ಬರ್ತಾ ಬರ್ತಾ ಇಲ್ಲಿ ಗುಂಡು ಒಡಿಸಿರೋ ಕೂದಲು ಕೂಡ ಇಲ್ಲಿದೆ ಇಲ್ಲಿ ಕ್ಲೀನ್ ಮಾಡಿಲ್ಲೇನೋ ಎಲ್ಲ ಹಂಗೆ ಇದೆ ಕೂದಲು ಬನ್ನಿ ಹೋಗೋಣ ಗುರು ಕೊನೆಗೆ ಬರ್ತಾ ಇದೀವಿ ದೇವಸ್ಥಾನಗೆ ಸೊ ಲಾಸ್ಟ್ಗೆ ದೇವಸ್ಥಾನಗೆ ಬಂದೇ ಬಂದ್ಬಿಟ್ವಿ ಎಂಟ್ರಾಗಣ ನೋಡ್ತಿದ್ದೆ ತಾನೆ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಪಾದ ಪಾದಹಸ್ತ್ರಗಳು ಈಗಿದೆ ದೇವಸ್ಥಾನ ಒಳಗಡೆ ಈಗ ನೋಡ್ತಿದ್ದಿರ್ತಾನೆ ಈಗಿದ್ದೇ ದೇವಸ್ಥಾನ ಆದರೆ ಇಲ್ಲಿ ಹಾಕಿದ್ದಾರೆ ಸೊ ನಾನು ಪ್ರಯತ್ನ ಮಾಡ್ತೀನಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗೂ ನನಗೆ ಯಾಕೋ ದೇವಸ್ಥಾನ ಹತ್ರ ಹೋಗ್ತೀನಿ ಬಟ್ ಯಾವುದೇ ಅವರು ನನಗೆ ಬಾಗಿಲು ನೋಡೋಕ್ಕೆ ಡೈರೆಕ್ಟಾಗಿ ವಿಡಿಯೋ ತೆಗ್ಯಕ್ಕೆ ಚಾನ್ಸ್ ಕೊಡ್ತಿಲ್ಲ ಸೊ ನಾನು ಈ ವಿಡಿಯೋಲ್ಲಿ ನೆಟ್ಟಲ್ಲಿ ಹುಡುಕಿ ಫೋಟೋಸ್ ಹಾಕಿ ತೋರಿಸ್ತೀನಿ ಶ್ರೀ ಲಾರ್ಡ್ ವೆಂಕಟೇಶ್ವರ ಸ್ವಾಮಿ ಇದೇ ವಿಗ್ರಹ ದೇವಸ್ಥಾನ ಒಳಗಡೆ ಇರೋದು ಇದೇ ವಿಗ್ರಹನ ತೃಪ್ತಿಯಿಂದ ಐದು ವರ್ಷದ ಹಿಂದೆ ಇಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆಗಳು ನಡೆಸ್ತಾ ಇದ್ದಾರೆ ಸೊ ಈ ವಿಡಿಯೋ ಇಷ್ಟು ತನಕ ಇರಲಿ ಸೊ ನೆಕ್ಸ್ಟ್ ವಿಡಿಯೋ ಇನ್ನು ಗುಹೆಯಲ್ಲಿರೋ ಶಿವಲಿಂಗನ ನೆಕ್ಸ್ಟ್ ಗಂಗಮ್ಮ ದೇವಿ ಇರೋ ದೇವಸ್ಥಾನ ನೆಕ್ಸ್ಟ್ ಪಾಂಡವರು ವಾಸಿಸ್ತಿರುವ ಜಾಗ ಇದೇ ಬೆಟ್ಟದ ಮೇಲೆ ಇದೆ ಮತ್ತೆ ಇಲ್ಲಿ ಕೋಟೆ ಇದೆ ಆ ಕೋಟೆ ನಿಗೂಢಗಳನ್ನೆಲ್ಲ ನಿಮಗೆ ತಿಳಿಸ್ತೀನಿ ಇಲ್ಲಿ ಸುರಂಗ ಮಾರ್ಗನೂ ಒಂದಿದೆ ಸೊ ನೆಕ್ಸ್ಟ್ ವೀಡಿಯೋಲಿ ಅದನ್ನು ತರ್ ಹಾಕ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಲೆಂತ್ ಇರೋ ಕಾರಣದಿಂದ ನೆಕ್ಸ್ಟ್ ವೀಡಿಯೋಲ್ಲೂ ಅದನ್ನು ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ